ಗೃಹ ರಕ್ಷಕರ ಹಾಗೂ ಪೌರ ರಕ್ಷಣೆ ದಿನಾಚರಣೆ ಜೊತೆಗೆ ಗೃಹ ರಕ್ಷಕರ ಬೀಳ್ಕೊಡುಗೆ ಸಮನ್ವಯ ಸಮರ್ಪಕ ದಿನ ಜರುಗಿದೆ. ಬೆಳಗಾವಿ ಜಿಲ್ಲೆಯ ಖಾನಪುರ ತಾಲೂಕಿನ ಪೊಲೀಸ್ ತರಬೇತಿ ಶಾಲೆ ಖಾನಪುರ ಮೈದಾನದಲ್ಲಿ ಒಂದು ವಿನೂತನ ಹಾಗೂ ವಿಭಿನ್ನ ಗೃಹ ರಕ್ಷಕರ ಸತ್ಕಾರ ಹಾಗೂ ಸನ್ಮಾನದ ಜೊತೆಗೆ ಗೃಹ ಪಡೆಗಳ ಬೀಳ್ಕೊಡುಗೆ ನಡೆದಿದೆ. ಡಾಕ್ಟರ್ ಕಿರಣ್ ರುದ್ರ ನಾಯಕ್ ಕಮಾಂಡೆಂಟ್ ಬೆಳಗಾವಿ ಜಿಲ್ಲಾ ಅಧಿಕಾರಿಗಳು ಹಾಗೂ ಕೆಎಸ್ಪಿಎಸ್ ಆರಕ್ಷಕ ಅಧೀಕ್ಷಕರು ಹಾಗೂ ಪ್ರಾಂಶುಪಾಲರಾದ ಅಮಶಿದ ಗೊಂದಳೆ ಇವರು ಗೃಹ ರಕ್ಷಕ ಸಿಬ್ಬಂದಿ ವರ್ಗದವರಿಗೆ ಸವಿ ನೆನಪು ನೀಡಿ ಗೌರವಿಸಿದ್ದಾರೆ. ಗೃಹ ರಕ್ಷಕರ ದಳದಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸಿ ಮುಖ್ಯಮಂತ್ರಿ ಪದಕ ಪಡೆದು ಇನ್ನೊಬ್ಬರಿಗೆ ಮಾದರಿಯಾದರು. ಅದೇ ರೀತಿ ಓರ್ವ ಬಾಲಕನು ಟ್ರೈನಿಗೆ ಸಿಕ್ಕು ಸಾಯುವ ಸಂದರ್ಭದಲ್ಲಿ ಗೃಹ ರಕ್ಷಕ ತಮ್ಮ ಜೀವದ ಹಂಗು ತೆರೆದು ಬಾಲಕನ ರಕ್ಷಣೆ ಮಾಡಿ ಶೌರ್ಯ ಪ್ರಶಸ್ತಿ ಪಡೆದ ಹೆಮ್ಮೆ ಗೃಹ ರಕ್ಷಕರ ಇಲಾಖೆಗೆ ಸೇರುತ್ತೆ. ಖಾನಪುರ ತಾಲೂಕಿನ ವಿವಿಧ ನಗರದಲ್ಲಿ ಎಂದು ಮಾರ್ಷಲ್ ಪರೇಡ್ ನಡೆಸಿ ಶಿಸ್ತಿನ ಬಗ್ಗೆ ಅರಿವು ಮೂಡಿಸಿದ್ರು. ಪರೇಡ್ ವೇಳೆ ಪ್ರವಾಸಿಗರು ಪುಷ್ಪ ನಮನ ಸಲ್ಲಿಸಿ ಗೌರವಿಸಿದ್ರು. ಸತತ 20 ದಿನಗಳ ಕಾಲ ಪೊಲೀಸ್ ಟ್ರೈನಿಂಗ್ ಪಡೆದ ಹೋಮ್ ಗಾರ್ಡ್ಸ್ ಗಳಿಗೆ ಒಂದು ಕರ್ತವ್ಯ ಮತ್ತು ಶಿಸ್ತಿನ ಬಗ್ಗೆ ಟ್ರೈ ಮಾಡಿ ದೇಶದ ಸೇವೆ ಸಮರ್ಪಿಸುವಂತೆ ಹಾರೈಸಿದ್ರು. ಇನ್ನು ಹೋಮ್ ಗಾರ್ಡ್ ಸಿಬ್ಬಂದಿ ವರ್ಗದವರು ಸಹ ಅಷ್ಟೇ ನಿಷ್ಠೆಯಿಂದ ಹಾಗೂ ಕ್ರಮಬದ್ಧವಾಗಿ ತರಬೇತಿ ಪಡೆದ್ರು. ಇಂತಹ ಇಲಾಖೆಯನ್ನ ಸರ್ಕಾರ ಗಮನಕ್ಕೆ ತೆಗೆದುಕೊಂಡು ಸರ್ಕಾರದ ಎಲ್ಲಾ ಸೌಲಭ್ಯವನ್ನು ನೀಡಲು ಮುಂದಾಗಬೇಕು. ಗೃಹ ರಕ್ಷಕರ ದಳ ಇಲ್ಲಿಯ ತನಕ ಮಾಡಿರುವ ಕಾರ್ಯ ಅಗ್ನಿ ಅವಘಡ ಸಂಭವಿಸಿದಾಗ ಕಾರ್ಯನಿರ್ವಹಣೆ, ಚುನಾವಣೆ, ನದಿ ಪ್ರವಾಹಕ್ಕೆ ತುತ್ತಾದ ಜೀವಿಗಳ ರಕ್ಷಣೆ, ಕೋವಿಡ್ ಸುರಕ್ಷತೆ, ಸರ್ಕಾರಿ ಸಭೆ ಸಮಾರಂಭ, ಗಡಿ ಚೆಕ್ ಪೋಸ್ಟ್ಗಳಲ್ಲಿ ಬಂದೋಬಸ್ತ್, ಆರ್ಟಿಒ ರೈಲ್ವೆ ಇಲಾಖೆ, ಪ್ರವಾಸಿ ಉದ್ಯಮ, ಬಂದಿಖಾನೆ, ಆರೋಗ್ಯ ಇಲಾಖೆ, ಅಬಕಾರಿ, ಪೊಲೀಸ್ ಇಲಾಖೆ, ಹೀಗೆ 10 ಹಲವಾರು ಇಲಾಖೆಯಲ್ಲಿ ದಿನದ 24 ಗಂಟೆಗಳ ಕಾಲ ಸೇವೆ ಸಲ್ಲಿಸಿ ಎಲ್ಲಿವರೆಗೆ ಪೊಲೀಸ್ ಇಲಾಖೆಗೆ ಹೆಗಲಿಗೆ ಹೆಗಲು ಕೊಟ್ಟು ತಮ್ಮ ಸೇವೆ ಸಲ್ಲಿಸಿದ ಗೃಹ ರಕ್ಷಕರು ಇಂತಹ ಅಭೂತಪೂರ್ವ ಸೇವೆ ಸಲ್ಲಿಸಿ ಇನ್ಮುಂದೆ ಸೇವೆ ಸಲ್ಲಿಸಲು ಸಾಕಷ್ಟು ಯುವಕರು ಮತ್ತು ಯುವತಿಯರು ಗೃಹ ರಕ್ಷಣಾ ದಳಕ್ಕೆ ಸೇರುವ ಆಸೆ ಹೊಂದಿದ್ದು ಈ ಒಂದು ಇಲಾಖೆಯ ಮೂಲಕ ಜನರು ಸೇವೆ ಮಾಡಲು ಮುಂದಾಗಿದ್ದಾರೆ. ಇಂತಹ ಇಲಾಖೆಗೆ ಎಷ್ಟೋ ಕೃತಜ್ಞತೆ ಸಲ್ಲಿಸಿದ್ರು. ಇದನ್ನ ಪರಿಗಣಿಸಿ ಸರ್ಕಾರ ಶೀಘ್ರದಲ್ಲೇ ಪ್ರತಿ ಒಂದು ಸಿಬ್ಬಂದಿಗೆ ಹಾಗೂ ಇಲಾಖೆ ಅಧಿಕಾರಿಗಳಿಗೆ ಕನಿಷ್ಠ ಸಂಬಳ ನೀಡಿ ಕರ್ತವ್ಯದಲ್ಲಿ ಪ್ರತಿದಿನ ಕಾರ್ಯನಿರ್ವಹಣೆ ಮಾಡಲು ಅವಕಾಶ ಕಲ್ಪಿಸಿ ಕೊಡಬೇಕು. ಹೋಮ್ ಗಾರ್ಡ್ಸ್ ಇಲಾಖೆಗೆ ಅನುದಾನ ನೀಡಬೇಕು. ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನದಲ್ಲಿ ಬಜೆಟ್ ಮಂಡನೆ ಮಾಡಬೇಕು. ಈಗಂತ ಸಮಾಜ ಕಾರ್ಯಕರ್ತರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಬಿಎನ್ ಕಾಂಬಳೆ ಡೆಪ್ಯೂಟಿ ಕಮಾಂಡೆಂಟ್, ಕೆಆರ್ ಲಮಾಣೆ, ಲಕ್ಷ್ಮಿ ಎಸ್ ಜಂಗನವರ, ಬಸವರಾಜ್ ಸಿ ಹಂಡಗಿ ಸೇರಿದಂತೆ ಸಿಪಿಐ, ಪಿಎಸ್ಐ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿ ವರ್ಗದವರು ಮತ್ತು ಗೃಹ ರಕ್ಷಕ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಮೊದಲನೆಯದಾಗಿ ಬೆಸ್ಟ್ ಹೋಮ್ಗಾರ್ಡ್ ವುಮೆನ್ ಹೋಮ್ಗಾರ್ಡ್ ಈ ವರ್ಷಕ್ಕೆ 2021 ವರ್ಷಕ್ಕೆ ಗ್ರಾಮ ಪಂಚಾಯತಿ ಸದಸ್ಯರಾದ ಪುನೀತ್.